ಪ್ರಕಾರ ನಾನು ಇವತ್ತು ಬಂದಿದ್ದೀನಿ ನನ್ನ ಫೇವರಿಟ್ ಸ್ಪಾಟ್ಸ್. ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಡಿಯೋನ ತೋರಿಸಿರ್ತೀನಿ, ಬಟ್ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಾನೊಂದು ಯೂಟ್ಯೂಬ್ ವಿಡಿಯೋನ ಮಾಡಬೇಕು ಅಂತ ಬಂದಿದ್ದೀನಿ. ಎಸ್ಪೆಷಲಿ ಇದು ರಿಲೇಟೆಡ್ ಟು ಮೈ ಸ್ಕಿನ್ ಕೇರ್ ಅಂಡ್ ಆಲ್ಸೋ ನಾನು ಹೇಗೆ ನನ್ನ ಸ್ಕಿನ್ ಅನ್ನ ಮೇಂಟೈನ್ ಮಾಡ್ತೀನಿ, ಹಾಗೆ ಹೇಗೆ ಪ್ಯಾಂಪರ್ ಮಾಡ್ತೀನಿ ಅನ್ನೋ ತೋರಿಸೋ ಪ್ರೊಸೀಜರ್ಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇದು ನಾನು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ಗೆ ಅಂತ ಬರುವಂತಹ ಸ್ಕಿನ್ ಕೇರ್ ಕ್ಲಿನಿಕ್, ದಟ್ ಈಸ್ ಫೆದರ್ ಟಚ್ ಕ್ಲಿನಿಕ್. ಸೊ ಈ ನಮ್ಮ ಫೆದರ್ ಟಚ್ ಕ್ಲಿನಿಕಲ್ಲಿ ನನ್ನ ಸ್ಕಿನ್ ಕೇರ್ನ ಯಾವ್ಯಾವ ರೀತಿ ಮಾಡ್ತೀವಿ, ಎಷ್ಟು ದಿನಕ್ಕೊಮ್ಮೆ ಇಲ್ಲಿಗೆ ಬರ್ತೀನಿ ಆ್ಯಂಡ್ ಯಾವ ಯಾವ ರೀತಿಯ ಟ್ರೀಟ್ಮೆಂಟ್ ನನಗೆ ವರ್ಕ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡೋದಕ್ಕೆ ಅಂತ ಹೊರಟಿದ್ದೀನಿ. ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ಕನ್ಸಲ್ಟೇಷನ್ ಏನು ಅಂತ ಹೇಳಿದ್ರೆ, ನಾನು ತುಂಬಾ ದಿನಗಳಿಂದ ಲೇಸರ್ ಮಾಡಿಸ್ತಾ ಇದ್ದೀನಿ, ಬಟ್ ಇವತ್ತು ಟಚ್ ಅಪ್ ಮಾಡಿಸೋಣ ಅಂತ ಬಂದಿದ್ದೀನಿ. ಇದ್ರ ಜೊತೆಗೆ ಹೈಡ್ರೋಫೇಷಿಯಲ್ ಆಗಿರಬಹುದು ಅಥವಾ PRP ಅಂತ ನಾನು ಯೂಶಲಿ ಮಾಡಿಸ್ತೀನಿ ಸ್ಕಿನ್ಗೆ. ಸೊ ದೀಸ್ ಆರ್ ಆಲ್ ಮೈ ಫೇವ್ರೆಟ್ ಅಂಡ್ ಇದು ನನಗೆ ತುಂಬಾ ವರ್ಕ್ ಆಗಿರುವಂತ ಒಂದು ಟ್ರೀಟ್ಮೆಂಟ್. ಸೊ ಅಪಾರ್ಟ್ ಫ್ರಮ್ ದಟ್ ಎಷ್ಟೋ ಟ್ರೀಟ್ಮೆಂಟ್ಗಳನ್ನ ಇಲ್ಲಿ ನಮಗೆ ಮಾಡ್ತಾರೆ. ಸೊ ಇನ್ಕ್ಲೂಡಿಂಗ್ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಅಥವಾ ಟ್ಯಾನ್ ರಿಮೂವಲ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ಇಲ್ಲಿ ಸೊಲ್ಯೂಷನ್ ಇದೆ. ಸೊ ನೀವು ಕೂಡ ಯಾವ ಒಂದು ಥೆರಪಿ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಬಹುದು. ಲೆಟ್ ಮಿ ಶೋ ಯು ವಾಟ್ ಐ ಡೂ ಫಾರ್ ಮೈ ಸ್ಕಿನ್. ಇಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟಂಥ ಎಷ್ಟೋ ಟ್ರೀಟ್ಮೆಂಟ್ಗಳು ನಡೆಯುತ್ತೆ, ಎಸ್ಪೆಷಲಿ ಹೈಡ್ರೋಫೇಷಿಯಲ್ ವಿಚ್ ಇಸ್ ಮೈ ಒನ್ ಆಫ್ ದಿ ಫೇವ್ರೇಟ್. ಇದ್ರ ಜೊತೆಗೆ ಲೇಸರ್ ಟ್ರೀಟ್ಮೆಂಟ್ ನಡೆಯುತ್ತೆ, ಟ್ಯಾಗ್ ರಿಮೂವಲ್, ಟ್ಯಾನ್ ರಿಮೂವಲ್ ಆ್ಯಂಡ್ ಮೆನಿ ಅದರ್. ಇದರ ಜೊತೆಗೆ ಹೇರ್ಗೆ ಸಂಬಂಧಪಟ್ಟಂಥ ಎಷ್ಟೋ ಟ್ರೀಟ್ಮೆಂಟ್ಗಳು ಕೂಡ ಇವರು ಮಾಡ್ತಾರೆ. ಇಲ್ಲಿ ಕನ್ಸಲ್ಟೇಷನ್ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಫಸ್ಟ್ ಕನ್ಸಲ್ಟೇಷನ್ ಮಾಡಿ ಆ ನಂತರ ಅವರ ಸ್ಕಿನ್ಗೆ ಸೂಟ್ ಆಗುವಂತಹ ಟ್ರೀಟ್ಮೆಂಟ್ಗಳನ್ನ ಇವರು ಸಜೆಸ್ಟ್ ಮಾಡ್ತಾರೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿನ ಆ್ಯಂಬಿಯನ್ಸ್ ಕೂಡ ವೆಲ್ಕಮಿಂಗ್ ಆಗಿರುತ್ತೆ. ಇದರ ಜೊತೆಗೆ ಇಲ್ಲಿ ಕೋರ್ಸಸ್ ಕೂಡ ಹೇಳ್ಕೊಡ್ತಾರೆ. ಸೊ ಸ್ಕಿನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಕೋರ್ಸ್ಗಳು ನಿಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇಲ್ಲಿ ಜಾಯಿನ್ ಆಗ್ಬೋದು. So it's time to introduce my favorite person and also Dr. Anjali aesthetic clinically ನನ್ನ ಫಸ್ಟ್ ಫ್ರೆಂಡು, ಆಮೇಲೆ ಡಾಕ್ಟರ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಕ್ಲಿನಿಕಲ್ಲಿ ಇರ್ಬೇಕಾದ್ರೆ ಫಸ್ಟ್ ಡಾಕ್ಟ್ರು, ಆಮೇಲೆ ನನಗೆ ಫ್ರೆಂಡು. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಅಂಜಲಿ. ಲೆಟ್ಸ್ ಗೋ. ಏನು ಮಾಡ್ತೀರ ನೋಡೋಣ. ನನ್ನ ಸ್ಕಿನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇವ್ರು ಫಸ್ಟ್ ನನ್ನ ಕ್ಲಾಸ್ ತಗೋತಾರೆ. ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು, ನಿಮ್ ಸ್ಕಿನ್ ಅಲ್ಲ ಅದು ನಮ್ ಸ್ಕಿನ್ ಅಂತ ಹೇಳಿ. ಸೊ ಇವ್ರ ಕಾಟ ಮಾತ್ರ ತಡೆಯಕ್ಕಾಗಲ್ಲ ನನಗೆ. ನಮ್ಮ ಎಸ್ಥೆಟಿಕ್ ಡಾಕ್ಟರ್ ಅಂಜಲಿ ಅವರು. ಸೊ ನನ್ಗೆ ನನ್ನ ಸ್ಕಿನ್ ಮೇಲೆ ಬಗ್ಗೆ, ನನ್ನ ಸ್ಕಿನ್ ಮೇಲೆ ಆಕ್ಚುಲಿ ಒಂಥರ ನಾನು ವೈಟ್ ಚೆಕ್ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ವರ ಶುರು ಮಾಡಿದಾಗಿಂದ ಇವ್ರು ಫೋನ್ ಮಾಡಿ ನನ್ಗೆ ಯಾವಾಗ್ಲೂ ಅಪ್ಡೇಟ್ ಕೇಳ್ಕೊಳ್ತಾ ಇರ್ತಾರೆ. ಏನಿದ್ರು ಸ್ಕಿನ್ ಕೇರ್ ಯಾಕೆ ಬಂದಿಲ್ಲ ನೀವು, ಅಥವಾ ಲೇಸರ್ ಟ್ರೀಟ್ಮೆಂಟ್ಗೆ ಆನ್ ಟೈಮ್ ಬರ್ಬೇಕಲ್ಲ ಅಂತ ಕ್ಲಾಸ್ ತಗೋತಾರೆ, ಅಥವಾ ನೀರೆಷ್ಟು ಕುಡಿದ್ರಿ ಇವತ್ತು ಅನ್ನೋದು ನನ್ ದಿನ ಕ್ಲಾಸ್ಗಳು. ಇವ್ರ ಫೋನ್ ಇಂದ ನಾನು ತಪ್ಪಿಸ್ಕೊಳ್ಳೋದೇ ದೊಡ್ಡ ಒಂದು ಕೆಲಸ ನನಗೆ. ಯಾಕೆಂದ್ರೆ ಫೋನ್ ಇಲ್ಲ ಅಂದ್ರೆ ಮೆಸೇಜ್ ಬರುತ್ತೆ, ಮೆಸೇಜ್ ಇಲ್ಲ ಅಂದ್ರೆ ಇನ್ನೊಂದು ನಂಬರ್ ಬರುತ್ತೆ, ಫೈನಲ್ ಏನಾಗ್ಲಿಲ್ಲ ಅಂದ್ರೆ ನಮ್ಮ ಕಾಲ್ ಬರುತ್ತೆ. ಬಟ್ ಇಲ್ಲ ಆದ್ರೂ ಫಾಲೋ ಮಾಡ್ತಾರೆ. ಏನ್ ಮಾಡೋದು, ಇಷ್ಟು ಸ್ಟ್ರಿಕ್ಟ್ ಟೀಚರ್ ಇರ್ಬೇಕಲ್ಲ, ನಾವೇನು ಮಾಡಕ್ ಆಗಲ್ಲ. ಸೊ ನಾನು ಡೈರೆಕ್ಟ್ ಆಗಿ ನಿಮ್ಮ ಕ್ಲಿನಿಕ್ಗೆ ಕರ್ಕೊಂಡು ಬಂದಿದ್ದೀನಿ. ನಾನು ಏನೇ ಸ್ಕಿನ್ ಕೇರ್ ಮಾಡ್ತೀನಿ, ನಾನು ಯಾವ್ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನೀವೇ ಅವ್ರಿಗೆಲ್ಲರಿಗೂ ಅಪ್ಡೇಟ್ ಕೊಡ್ಬೇಡಿ. ಹಾಯ್ ಎವ್ರಿವನ್. ಫಸ್ಟ್ ಥಿಂಗ್ ಎಲ್ರಿಗೂ ನಮಸ್ಕಾರ. ಸ್ಕಿನ್ ಕೇರ್ ಅನ್ನೋದು ಒಂದು ನಮ್ಮ ಏನ್ ಹೇಳೋದು ರೈಟ್ಸ್, ಎಲ್ಲಾ ಹ್ಯೂಮನ್ಸ್ ರೈಟ್ಸ್. ಅಂದ್ರೆ ಎಷ್ಟೋ ಜನ ಸ್ಕಿನ್ ಬಗ್ಗೆ ಮುಂಚೆ ಹೆಂಗೆ ಅದ್ರ ಬಗ್ಗೆ ಕೇರ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ಬಟ್ ಇವಾಗ ಎಲ್ಲರಿಗೂ ಬೇಕೇ ಬೇಕು. ಬೇಕಾಗಿರೋಂತ ರೆಗ್ಯುಲರ್ ರೊಟೀನ್ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸುಮ್ಮನೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಬಹುದು, ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳ್ತೀವಿ, ಅದನ್ನ ಪ್ರಾಪರ್ ಆಗಿ ಮಾಡ್ಬೇಕು. ಅದರಲ್ಲಿ ಇವರು ಮಾಡ್ತಿದ್ದಾರೆ, ಮಾಡಿಸ್ತಾ ಇದ್ದೀವಿ ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್ ಇವ್ರ ಸ್ಕಿನ್ ತುಂಬಾ ಚೆನ್ನಾಗಿದೆ. ಸೊ ತೀರಾ ಮೇಂಟೈನ್ ಮಾಡ್ಲೇಬೇಕಂತಿಲ್ಲ, ಅಂದ್ರೆ ಲಕ್ಕಿಲಿ ಅಂತ ಏನ್ ಮೇಜರ್ ಇಶ್ಯೂಸ್ ಇಲ್ಲ. ಹೇರ್ ಅನ್ನೋದು ಫೀಮೇಲ್ especially females, hairs and hormone, hair reduction, the hairs, body weights. So first thing really, females ki jasti problems barado andre hormone imbalance agirodu, skin care routine, even makeup inda hiddu food alli, especially skin care annadu eshto jana ankoltare iro skin na hogi hard madkoltare anta nijavaglu illa. Iro skin na iro tara maintain madkolodu, kaapardkolodu. And indin kaaladalli ee system irillilla helabodu. Nam kaaladallella navu chanagidvi, ivaga yeneeno madiskondu hard madkoltare. Definitely yeneeno madiskondu hard madkolodiddare, yeneeno madadu navu madalla, yen need ide adannu martivi. Ivrige injectable illade non surgical alli ಏನು ಮಾಡಬೇಕು ಅದನ್ನ ಇವರು ತುಂಬಾ ಪರ್ಟಿಕ್ಯುಲರ್ ಇದ್ದಾರೆ ಎಲ್ಲಾದ್ರೂ. ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಅಷ್ಟು ಈಸಿಯಾಗಿ ಅವ್ರು ಯಾವ್ದನ್ನು ಒಪ್ಕೊಳ್ಳೋದಿಲ್ಲ, ನಂಬೋದಿಲ್ಲ, ಫಾಲೋ ಮಾಡಲ್ಲ. ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಆ ಟ್ರಸ್ಟ್ ಬಂದಿದೆ, ಡೆಫಿನೆಟ್ಲಿ ಅವ್ರಿಗೆ ಮಾಡ್ತಿದ್ದಾರೆ. ಟ್ರೀಟ್ಮೆಂಟ್ ಅಂತ ಬಂದಾಗ ಎಷ್ಟೋ ಜನ ಕೇಳ್ತಾರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತ. ನಥಿಂಗ್ ಇಸ್ ಪರ್ಮನೆಂಟ್, ಎಲ್ಲದಕ್ಕೂ ಅದರದೇ ಆಗಿರುವಂತ ಮೇಂಟೆನೆನ್ಸ್ ಬೇಕೇ ಬೇಕು. ಸೆಲೆಬ್ರಿಟೀಸ್ ಅಂತಲ್ಲ, ಕಾಮನ್ ಪೀಪಲ್ ಕೂಡ ಎಷ್ಟೋ ಜನ ಇವಾಗ ಅದನ್ನ ಮಾಡ್ಕೊಂಡಿದ್ದಾರೆ, ನಮ್ ಸ್ಕಿನ್ ನಮಗ್ ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕೆ. ಸೊ ನಾ ಇವ್ರಿಗೆ ಮಾಡ್ತಿರೋದಂದ್ರೆ ತುಂಬಾ ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ, ಗೊತ್ತಿರುತ್ತೆ. ಸೊ ಸ್ಕಿನ್ ಟ್ಯಾನ್ ಆಗ್ತಾ ಇರುತ್ತೆ. ಸ್ಕಿನ್ ಟ್ಯಾನ್ ಆಗಿ ಅದನ್ನ ಹಂಗೆ ಬಿಟ್ಟಾಗ ಅದ್ ನಾಳೆ ದಿನ ತುಂಬಾ ಟೈಮ್ ತಗೊಂಡ್ ರಿಕವರ್ ಮಾಡೋಂಗಾಗುತ್ತೆ. ಆಕ್ಚುಲಿ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಮೇಂಟೆನೆನ್ಸ್ ಅಲ್ಲಿ ತುಂಬಾ ವಸ್ತು ಮುಂಚೆಯಿಂದನೂ ಅಷ್ಟೇ, ಚಿಕ್ಕದ್ರಿಂದನೂ ಅಷ್ಟೇ ಮಾಯಿಶ್ಚರೈಸರ್ ಅವೆಲ್ಲ ಇರ್ಲಿಲ್ಲ. ಸೊ ನನ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿ ಬಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸ್ವಲ್ಪ ಸ್ಕಿನ್ ಕೇರ್ ಇಸ್ ಮಸ್ಟ್ ಅಂಡ್ ಫಿಟ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮ್ಗೆ ಗೊತ್ತಲ್ಲ, ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ ಅಂಡ್ ಲೋ ವೆರಿ ಲೀಸ್ ಮೇಂಟೆನೆನ್ಸ್ ನಾನು ಮಾಡೋದು. ನೀವೆಲ್ಲ ನಂಬಲ್ಲ, ನಾನು ಮುಂಚೆ ಟ್ಯಾನ್ ಆಯ್ತು ಅಂದ್ರೆ ಐ ಥಿಂಕ್ ಒಂದೂವರೆ ವರ್ಷ ಬೇಕಾಗ್ತಾ ಇತ್ತು ನನ್ನ ಟ್ಯಾನ್ ಹೋಗ್ಲಿಕ್ಕೆ. ಯಾಕಂದ್ರೆ ಏನು ಮಾಡ್ತಾನೂ ಇರ್ಲಿಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊತಾ ಇರಲಿಲ್ಲ. ಇಲ್ಲಿಂದ ಇಲ್ಲಿ ತನಕ ಬರೀ ಟ್ಯಾನೇ ಇರ್ತಾ ಇತ್ತು ನಂದು ಯಾವಾಗ್ಲೂ. ಸೊ ನಾ ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ಮೇಲಿಂದ ಲೈಕ್ ಹೆಂಗಾಗಿದೆ ಅಂದ್ರೆ ಇಟ್ ಟೇಕ್ಸ್ ಲಿಟಲ್ ಟೈಮ್ ಟು ಹೀಲ್. ಅಂದ್ರೆ ನನಗೆ ಟ್ರಾವೆಲ್ ಮಾಡೋದಕ್ಕೂ ನಾನು ತುಂಬಾ ಹೆಸಿಟೇಟ್ ಮಾಡೋದಿಲ್ಲ. ಟ್ಯಾನ್ ಆಗ್ಬಿಡುತ್ತೆ, ನಾಳೆ ಬಂದು ಶೂಟಿಂಗ್ ಮಾಡ್ಬೇಕಲ್ಲ ಅನ್ನೋ ಯಾವ ಹೆಸಿಟೇಷನ್ ಇರೋದಿಲ್ಲ. ಬಿಕಾಸ್ ನಾನು ಅಂಜಲಿ ಇಸ್ ಹಿಯರ್. ಅಂಜಲಿ ನಾನು ಸಜೆಸ್ಟ್ ಮಾಡೋದು ಎಲ್ಲ ಒಂದು ಯಾವ್ದೇ ರೀತಿ ಕೆಮಿಕಲ್ಸ್ ಅಂತ ತುಂಬಾ ಯಾವ್ದು ನೀಡ್ ಇದೆ, ಯಾವ್ದು ಸೇಫ್ ಇದೆ, ಅದ್ರ ಬಗ್ಗೆ ನಾವು ಪ್ರೊಸೀಜರ್ ಬಗ್ಗೆ ಹೇಳ್ತೀವಿ. ನೀವು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಗೆ ಅಂದ್ರೆ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಸೊ ಆತರ ಮಾಡಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋದು. ಅಂಡ್ ಮೋರ್ ಓವರ್ ಇಲ್ಲಿ ನನ್ಗೆ ಅಂಜಲಿ ಇದು ಬೆಸ್ಟ್ ಪಾರ್ಟ್ ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ, ಅವ್ರು ನನಗೆ ಸುಮ್ನೆ ಏನೋ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಎಲ್ಲ ನಾನು ಸಜೆಸ್ಟೇ ಮಾಡಲ್ಲ. ನನಗೆ ನಿಜವಾಗ್ಲೂ ಆಕ್ಟ್ ಆಯ್ತು ಅಂತ ಅಂದ್ರೆ ಮಾತ್ರ, ನನಗೆ ಅಂತಲ್ಲ ಇಲ್ಲಿ ಬರೋ ಯಾವುದೇ ಕಸ್ಟಮರ್ಸ್ಗೂ ಅಷ್ಟೇನೆ ಅವ್ರಿಗೆ ಸೂಟ್ ಆಗುತ್ತೆ, ಅವ್ರಿಗೆ ನೆಸೆಸಿಟಿ ಇದ್ರೆ ಮಾತ್ರ ಅದನ್ನ ಸಜೆಸ್ಟ್ ಮಾಡ್ತಾರೆ. ಸುಮ್ನೆ ಲೈಕ್ ಪರ್ಟಿಕ್ಯುಲರ್ ಒಂದಷ್ಟು ಕ್ಲಿನಿಕ್ ಅಲ್ಲಿ ನೋಡಿದ್ರೆ ಬಿಸ್ನೆಸ್ ಮೈಂಡ್ ಅಲ್ಲಿ ತುಂಬಾ ಒಂದಷ್ಟು ಏನೋ ಅದ್ ಮಾಡಿಸ್ಕೊಳ್ಳಿ ಇದ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾವುದೇ ಮಾಡಲ್ಲ. ಎಷ್ಟೋ ಜನ ಅನ್ಕೋಬಹುದು ಸೆಲೆಬ್ರಿಟೀಸ್ ಬರ್ತಾರೆ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಇಲ್ಲ, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ದು ನಾರ್ಮಲ್ ಪ್ರೈಸ್. ಬೇರೆಯವರು ಮೇ ಬಿ ಎಕ್ಸ್ಪೆನ್ಸಿವ್ ಮಾಡಬಹುದು, ಇಟ್ ಡಿಪೆಂಡ್ಸ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ. ಕೆಲವರು ಎಕ್ಸ್ಪೆನ್ಸಿವ್ ಮಾಡೋರು ಇರ್ತಾರೆ. ಪ್ರಾಡಕ್ಟ್ ನಮ್ದು ಅಷ್ಟೇ, ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸ್ಕಿನ್ ಬಗ್ಗೆ ನನ್ಗೆ ತುಂಬಾ ಲವ್ ಬರೋ ತರ ಮಾಡಿರೋದು ಸ್ಕಿನ್ ನಮ್ಮ ಅಂಜಲಿ ಪ್ಲಸ್ ಆಲ್ಸೋ ಫೆದರ್ ಟಚ್ ಕ್ಲಿನಿಕ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈಗಲೂ ಅಷ್ಟೇ ಐ ಮೀನ್ ತಿಂಗಳು ಒಂದ್ ಎರಡು ಸರಿ ಅಂತೂ ಮೂರು ಸರಿ ಅಂತೂ ವಿಸಿಟ್ ಮಾಡ್ತಾರೆ, ತುಂಬಾ ದೂರದಿಂದ ಬರ್ತಾರೆ. ಆದ್ಪರ್ಲಿದ್ದೀವಿ. ಅಂಡ್ ಸ್ಕಿನ್ ಅಂತ ಬಂದಾಗ ಪ್ರಾಬ್ಲಮ್ ಆದ್ರೂ ಅವ್ರು ಕಾಂಪ್ರಮೈಸ್ ಆಗಲ್ಲ ಅದರಲ್ಲಿ. ಬಿಕಾಸ್ ಯಾರಾದ್ರೂ ಅಷ್ಟೇ ಅವ್ರಿಗೆ ಇದುವರೆಗೂ ಒಂದು ಸಿಂಗಲ್ ಡಿಸಪಾಯಿಂಟ್ ಕೂಡ ನಾವು ಮಾಡಿಲ್ಲ ಸ್ಕಿನ್ ಅಲ್ಲಿ. ಅಂಡ್ ಹೇಳ್ತಾರೆ ಈ ಪ್ರೊಸೀಜರ್ಸ್ ಬಗ್ಗೆ ನಾನು ಎಷ್ಟು ಹೇಳ್ತೀನೋ ಅಷ್ಟೇ. ಇವ್ರು ನನ್ನನ್ನ ಟೇಕ್ ಕೇರ್ ಮಾಡಿದಂಗೆ ಇಲ್ಲಿರುವಂತ ಎಷ್ಟು ಕಸ್ಟಮರ್ಸ್ ನ ಟೇಕ್ ಕೇರ್ ಮಾಡಿರೋದನ್ನ ನಾನು ನೋಡಿದೀನಿ. ಓಕೆ, ನನ್ನ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಾರ ಅಥವಾ ನನಗೆ ಎಕ್ಸ್ಟ್ರಾ ಕೇರ್ ಕೊಡ್ತಾರ ಅಂದ್ರೆ ಐ ಹ್ಯಾವ್ ಸೀನ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ನಾವ್ ಯಾವ ತರ ಮಜಾ ಮಾಡ್ತಾ ಇರ್ತೀವಿ ಅಂದ್ರೆ, ನಾನು ಇಲ್ಲಿ ಬಂದ ತಕ್ಷಣ ನಮ್ಮ ಆಂಟಿ ಒಬ್ಬಿದ್ದಾರೆ, ಚೆನ್ನಾಗಿ ನಾನು ಬರ್ತಾ ಇದೀನಿ ಅಂದ್ರೆ ಸೊಪ್ಸಾರು ಮುದ್ದೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ನನ್ಗೆ ಇಲ್ಲಿ ಬರೀ ಏನ್ ಹೇಳ್ತಾರೆ, ಇದು ನನಗ್ ಮಾತ್ರ ಆಯ್ತಾ ಪ್ಲೀಸ್, ಸಂಜಲಿ ನನಗ್ ಮಾತ್ರ ಇದು ಹೆಂಗೆ ಅಂದ್ರೆ ಬರೀ ಇಲ್ಲಿ ಸ್ಕಿನ್ ಕೇರ್ ಮಾತ್ರ ಅಲ್ಲ, ನನ್ನ ಹೆಲ್ತ್ ಫಿಟ್ನೆಸ್ ಬಗ್ಗೆನೂ ಇವರು ತುಂಬಾ ಕೇರ್ ತಗೋತಾರೆ. ನಾನ್ ಸ್ವಲ್ಪ ಹೇರಿ ಆಯ್ತಾ, ನನ್ ಸ್ವಲ್ಪ ನನ್ನ ಕಡ್ಡಿ ತರ ಅಂತ ಚಿಕ್ಕದಲ್ಲಿ. ಸೊ ನಾನು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಸ್ವಲ್ಪ ಹೇರ್ ರಿಡಕ್ಷನ್ ಮೇಜರ್ ಕಾಂಪ್ಲಿಕೇಶನ್ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಗೆಟ್ ಇಟ್ ಡನ್. ಅಂದ್ರೆ ಒಂಥರ ಏನೋ ಅದರಿಂದ ಗೆಟ್ ರಿಡ್ ಆಫ್ ಆಗ್ಬೇಕು ಅನ್ನೋದು ನನ್ನ ಮೇನ್ ಫೋಕಸ್ ಆಗಿತ್ತು. ಸೊ ಏನಿಲ್ಲ ಅಂದ್ರು ನಾನು ನಮ್ಮ Feather Touch Clinic ke baradikkinta munche I think 5 ಕಡೆ ನಾನು ಲೇಸರ್ ಟ್ರೀಟ್ಮೆಂಟ್ ನ ಮಾಡಿಸಿದ್ದೀನಿ ಮಾರ್ಸಿ ಕೂಡ ಯಾವುದೇ ರೀತಿ ರಿಸಲ್ಟ್ಸ್ ಇದೆ ಫೈನಲಿ ಐ ಎಂಡೆಡ್ ಅಪ್ ಹಿಯರ್ ನಾನು ಅಂಜಲಿ ಫಸ್ಟ್ ಬಂದ ತಕ್ಷಣ ನಾನು ಇದೇ ಮಾತಾಡಿದ್ದು ಅಂಜಲಿ ನಾನು ಆಲ್ರೆಡಿ ಐ ಆಮ್ ಫೆಡ್ ಅಪ್ ಇದು ಮತ್ತೆ ಎಕ್ಸ್‌ಪರಿಮೆಂಟ್ ಏನಾದರೂ ಮಾಡ್ಕೊಳ್ಳಿ ಈ ತರನೇ ಫಸ್ಟ್ ನಾನು ಆಕ್ಚುಲಿ ಇಗ್ನೋರೆನ್ಸ್ ಅಲ್ಲೇ ಬಂದು ನಾನು ಟ್ರೈ ಮಾಡಿದ್ದು ಬಟ್ ಆನ್ ಅ ಸೀರಿಯಸ್ ನೋಟ್ ನೀವು ನಾನು ಬೇಕಾದ್ರೆ ಐ ಕ್ಯಾನ್ ಶೋ ಯು ಮೈ ಸ್ಕಿನ್ ಯಾವ ರೀತಿ ಇದೆ ಅಂತ ನಾನು 2 months 3 months ಕೂಡ ನಾನು ಯಾವುದೇ ರೀತಿ ವ್ಯಾಕ್ಸ್ ಮಾಡಿಸಲ್ಲ ಏನಿಲ್ಲ ಅಷ್ಟು ಸ್ಮೂತ್ ಅಂಡ್ ನೀಟ್ ಆಗಿದೆ ಸೊ ಐ ಆಮ್ ಸೋ ಹ್ಯಾಪಿ ಒನ್ ಆಫ್ ದಿ ಮೇಜರ್ ಪಾರ್ಟ್ ಆಫ್ ನನ್ನ ಸ್ಕಿನ್ ಕೇರ್ ಬಗ್ಗೆ ನನಗೆ ಏನು ಒಂದು ತಲೆನೋವಿತ್ತು ಅದೆಲ್ಲ ಕಡಿಮೆ ಆಯ್ತು ಆಬ್ವಿಯಸ್ಲಿ ನಿಮಗೆ ಈಗ ಹೇರ್ ಬಂದಿರುತ್ತೆ ಶೂಟ್ ಇರುತ್ತೆ ಸಡನ್ ಆಗಿ ಶೇವಿಂಗ್ ಅದೇ ಕೆಲಸ ನಮ್ ಶೂಟಿಂಗ್ ಅಲ್ಲಿ ಒಂದೊಂದೆಲ್ಲ ತಲೆನೋವು ಇರೋದು ಅಯ್ಯೋ ದೇವ್ರೆ ಅದೊಂದು ಒಂದೊಂದ್ಸರಿ ಹೆಂಗಿರುತ್ತೆ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ ಮರ್ತೋಗ್ಬಿಟ್ಟಿರ್ತೀವಿ ಏನೋ ಹೇರ್ ರಿಮೂವಲ್ ಅಥವಾ ವ್ಯಾಕ್ಸಿಂಗ್ ಹೋಗ್ಬೇಕು ಅಂದ್ರೆ ಅಪ್ಪಿ ತಡ್ಕೊಳಕ್ ಆಗಲ್ಲ ಕೈಯೆಲ್ಲ ಬರ್ನ್ ಆಗೋಗಿರುತ್ತೆ ಆ ಇಂಗ್ರೋತ್ ಆಕ್ಚುಲಿ ನನಗ್ ಜಲಸ್ ಆಗ್ತಿದೆ ಅಂದ್ರೆ ನಾಟ್ ಸೂಟಬಲ್ ಅದು ಬೇಡ ಅಂತ ಅವರೇ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ವೈ ಅಂಜಲಿ ಅಂದ್ರೆ ಅದು ನಿಮ್ಗೆ ಬೇಡ ಚೆನ್ನಾಗಿಲ್ಲ ಅದು ನಿಮ್ಗೆ ಆಗಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ನೀಡ್ ಇದೆ ಅದನ್ನ ಸಜೆಸ್ಟ್ ಮಾಡ್ತೀವಿ ಸೆಲೆಬ್ರಿಟಿ ಇದಾರೆ ಸುಮ್ಮನೆ ಅದು ಇದು ಮಾಡೋಣ ಪೋಸ್ಟ್ ಹಾಕೋಣ ವಿಡಿಯೋ ಹಾಕೋಣ ಇಲ್ಲ ಅವ್ರಿಗೆ ಯಾವ್ದು ನೀಡ್ ಇದೆ ಅಷ್ಟೇ ಅಂಡ್ ಇದು ಕ್ಲೈಂಟ್ ಗಾದ್ರೂ ನಾವು ಅದೇ ಎಲ್ಲರಿಗೂ ನಾನು ಅದನ್ನೇ ಹೇಳಿದ್ದು ನಾನು ಒಬ್ಳಿಗೆ ಅಂತ ಅಲ್ಲ ಇಲ್ಲಿ ಬರೋ ಎಲ್ಲರಿಗೂ ಕೂಡ ಅದೇ ರೀತಿ ಅವರು ನಾನು ಟ್ರೀಟ್ ಮಾಡಿರೋದ ನನ್ನ ಡೈರೆಕ್ಟ್ ಆಗಿ ನೋಡಿದೀನಿ ಅಂಡ್ ಆಲ್ಸೋ ಯು ಕ್ಯಾನ್ ಗೆಟ್ ದ ರಿವ್ಯೂಸ್ ಫ್ರಮ್ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಮೇಂಟೆನೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾವ್ದು ಪರ್ಮನೆಂಟ್ ಇಲ್ಲ ಒಂದ್ ಜ್ವರ ಬಂದ್ರೆ ಮತ್ತೆ ಜ್ವರ ಬರಲ್ವಾ ಡೆಫಿನೆಟ್ಲಿ ಬರುತ್ತೆ ಸ್ಕಿನ್ ನಮ್ಮ ಸ್ಕಿನ್ ಬ್ಯಾರಿಯರ್ ಅನ್ನೋದು ಅಂದ್ರೆ ನಾವ್ ಏನೇ ಪ್ರೊಸೀಜರ್ ಮಾಡಿದ್ರು ಅದಕ್ಕೆ 21 days ಡ್ಯೂರೇಷನ್ ಇರುತ್ತೆ ಆಮೇಲೆ ಮತ್ತೆ ನೀವು ಸ್ಕಿನ್ ಗ್ರೋತ್ ಆಗುತ್ತೆ ಮತ್ತೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಟ್ಯಾನ್ ಆಗುತ್ತೆ ಬ್ಲಾಕ್ ಹೆಡ್ಸ್ ಆಗುತ್ತೆ ವೈಟ್ ಹೆಡ್ಸ್ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಸೊ ಎಲ್ಲದಕ್ಕೂ ಮೇಂಟೆನೆನ್ಸ್ ಜೊತೆಗೆ ನಾನು ಡಾಕ್ಟರ್ ಆಗ್ಬಿಡ್ಬೇಕಾಗಿತ್ತು ಅನ್ಸ್ತಾರೆ ಇವರೆಲ್ಲ ಕೇಳ್ತಾರೆ ನಾನು ಸ್ಟೂಡೆಂಟ್ ತರ ಕಾಣಿಸ್ತಾ ಇದ್ದೀನಿ ಈಗ ನಾನು ಕ್ಲಾಸಸ್ ಮಾಡ್ತಾರಪ್ಪ ನಾನು ಆಕ್ಚುಲಿ ಜಾಯ್ನ್ ಆಗೋಣ ಅಂತ ಇದ್ದೀನಿ ಅವ್ರ ಮೇಡಮ್ ಫುಲ್ ಬಿಸಿ ಇದಾರೆ ಅವರು ಕ್ಲಾಸ್ ಯಾವ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ನಾನು ಮೇಡಮ್ ಬಿಸಿ ಇದಾರೆ ಆಕ್ಚುಲಿ ಅದಕ್ಕೆ full time work and full time strong woman feeling like you know a working woman and strong woman feeling so ella eventually thank you ade support important ella kadeyallu support idalli en bekaru women maadu husband nane melgade idare actually melgade out floor you kelagade iru floor renaithi ibru ottige avin mane hogtare you so lucky thank you but we are so lucky too come here ಈಗ ನಮ್ಮ ಅಂಜಲಿ ಅವರ ಹತ್ರ ನಾವು ಒಂದಷ್ಟು ಡೀಟೇಲ್ಸ್ ನ ಇನ್ ಡೀಟೇಲ್ ಆಗಿ ಕೇಳ್ಬಿಡೋಣ ಆಯ್ತಾ ಏನೇನು ಇಲ್ಲಿ ಪ್ರೊಸೀಜರ್ಸ್ ನ ಮಾಡ್ತಾರೆ ಅಂಡ್ ಆಲ್ಸೋ ಇಲ್ಲಿ ಯಾವ್ಯಾವ ರೀತಿ ಅವರು ಪ್ರೊಸೀಜರ್ಸ್ ನ ಮಾಡೋದನ್ನ ನಿಮ್ಗೆ ಹೆಲ್ಪ್ ಆಗೋ ತರ ನಿಮ್ಮ ಬಿಸ್ನೆಸ್ ಗೆ ಕೂಡ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಲೆ ಕೇಳಿ ಓಕೆ ಹೇರ್ ಫಾಲ್ ಇಂದ ಹಿಡಿದು ಆಕ್ನೆ ಟ್ರೀಟ್ಮೆಂಟ್ಸ್ ಹೇರ್ ರಿಡಕ್ಷನ್ ಟ್ಯಾಟೋ ರಿಮೂವಲ್ ಆಗಿರ್ಬೋದು ಡಾರ್ಕ್ ಲಿಪ್ ಕರೆಕ್ಷನ್ ಎಷ್ಟೋ ಜನಕ್ಕೆ ಐಬ್ರೋನೇ ಇರಲ್ಲ ಐಬ್ರೋ ಯಾವುದೇ ಒಂದು ಪ್ರೊಸೀಜರ್ ನಾವು ನಮ್ಮ ಬಗ್ಗೆ ಅಂತ ಹೇಳ್ತಿಲ್ಲ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ ಯಾರೇ ಆದ್ರೂ ಅಷ್ಟೇ ರೈಟ್ ಪ್ಲೇಸ್ ಅಲ್ಲಿ ರೈಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಕ್ಲಾಸಸ್ ಅಂತ ಬಂದಾಗ ಹೌದು ವಿ ಆರ್ ಏನು ಸರ್ಟಿಫಿಕೇಟ್ ಇಂದ ಹಿಡಿದು ಕ್ಲಾಸಸ್ ವರೆಗೂ ಕಲ್ತ್ರೆ ವರ್ತ್ ಈವನ್ ಫೀಸ್ ಇನ್ಕ್ಲೂಡಿಂಗ್ ಫೀಸ್ ಕಲ್ತ್ರೆ ಇಲ್ಲಿ ವರ್ತ್ ಅಂಡ್ ನಾವು ಎಲಿಜಿಬಲ್ ಇದೀವಿ ಅಂಡ್ ನಾವು ಕಲ್ತಿದ್ದು ನಾವು ಏನ್ ಹೇಳೋದು ಯಾವುದೇ ಒಂದು ಮೋಸ ಇಲ್ಲ ಅನ್ನಂಗೆ ಡೆಫಿನೆಟ್ಲಿ ನಾವು ಟೀಚ್ ಮಾಡ್ತೀವಿ ಇವನ್ ಸರ್ಟಿಫಿಕೇಟ್ ಕೂಡ ನಾವು ಗವರ್ಮೆಂಟ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಸರ್ಜನ್ ಕಡೆಯಿಂದ ಕ್ಲಾಸಸ್ ಇರುತ್ತೆ ಇಲ್ಲಿ ಡಾಕ್ಟರ್ಸ್ ಕಲ್ತಿದ್ದಾರೆ ತುಂಬಾ ಜನ ಸೆಲೆಬ್ರಿಟೀಸ್ ಕೂಡ ಕ್ಲಾಸಸ್ ತಗೊಂಡಿದ್ದಾರೆ ಇಲ್ಲಿ ಅಂಡ್ ನಾರ್ಮಲ್ ಕಾಮನ್ ಪೀಪಲ್ ಕೂಡ ಕ್ಲಾಸ್ ತಗೊಂಡು ಎಷ್ಟೋ ಜನ ಅವರವರ ಕ್ಲಿನಿಕ್ ನ ಅವರವರ ಎಸ್ಥೆಟಿಕ್ ಸ್ಟುಡಿಯೋನ ರನ್ ಮಾಡ್ತಾ ಇದ್ದಾರೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೋಬಹುದು